Hi friends, welcome back to my channel. Nanu Suma. Friends, ivattu nanu manele now restaurant style alli athwa double style alli finger chips na now manele heg madkolodu annodu bagge nanu ivattina video dalli tumbha detail agi nanu tiliskodtini. Neevu manele adanna try madabodu. Video shuru madokinta munche neevu first time nan channel ge visit madidre ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣಕ್ಕೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಓಕೆ, ಬನ್ನಿ ಮೊದಲಿಗೆ ಫಿಂಗರ್ ಚಿಪ್ಸ್ ಮಾಡೋದಕ್ಕೆ. ನಾವು 4 ಆಲೂಗಡ್ಡೆ ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ. ಆ ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು. ನೋಡ್ತಿದ್ದೀರಲ್ಲ, ನಾನು ಎಲ್ಲ ಆಲೂಗಡ್ಡೆದು ಸಿಪ್ಪೆನ ತೆಗೆದಿಟ್ಕೋತೀನಿ. ಈಗ ಸಿಪ್ಪೆನ ತೆಗೆದು ಇದನ್ನು ಕ್ಲೀನಾಗಿ ತೊಳೆದು ಒಂದೆರಡು ಸಲ, ಯಾಕೆಂದರೆ ಮಣ್ಣು ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ. ಸೊ ತೊಳೆದ್ಬಿಟ್ಟು ಅದಾದಮೇಲೆ ನಾವು ಇದನ್ನು ಪೀಸ್ ಮಾಡಿ ಇಟ್ಕೋಬೇಕು. ನಾನು ಪೀಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾವು ಕೆಲವೊಂದು ತಿಂಡಿಗಳನ್ನು ನಾವು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ನಾವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕೆಂತಂದರೆ ನಾವು ರೆಸ್ಟೋರೆಂಟ್ ಆಗಲಿ ಡಾಬಾಗಳಿಗಾಗಲಿ ಹೋಗಿ ತಿನ್ನೋದ್ರಿಂದ ಟೇಸ್ಟ್ ಸಿಗ್ಬೋದು, ಬಟ್ ಆರೋಗ್ಯ ಇರಲ್ಲ. ನಾನು ಎಲ್ಲ ವಿಡಿಯೋದಲ್ಲೂ ಸಾಮಾನ್ಯವಾಗಿ ನಿಮಗೆ ಹೇಳ್ತಾನೆ ಬರ್ತೀನಿ, ನಾವು ಮನೇಲಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಮನೇಲಿ ಮಾಡ್ಕೊತೀನಿ, ಮನೇಲಿ ಮಾಡ್ಕೊತೀನಿ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ನಿಮಗೆ ಹೇಳ್ತಾನೆ ಇರ್ತೀನಿ. ಸೊ ಟ್ರೈ ಮಾಡಿ. ಫಸ್ಟ್ ಟೈಮು ಚೆನ್ನಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಅಂತೂ ಕರೆಕ್ಟಾಗಿ ಬರುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ಟ್ರೈ ಮಾಡ್ತಾನೆ ಇರಬೇಕು, ಯಾವುದು ಒಂದೇ ಸಲ ಕಲಿತರೆ ಅಂತೂ ಬರಲ್ಲ. ಓಕೆ ನೋಡಿ, ನಾನು ಇವಾಗ ಆಲೂಗಡ್ಡೆನ ಹೇಗೆ ಪೀಸ್ ಮಾಡ್ಕೊಂಡೆ ಅಂತ ನೋಡ್ಕೊಂಡಿದ್ದೀರಲ್ಲ. ಈಗ ಇದನ್ನು ಹೀಗೆ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಈಗ ಉದ್ದುದ್ದವಾಗಿ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಜಾಸ್ತಿ ದಪ್ಪ ಅಂತೂ ಬೇಡ, ಸ್ವಲ್ಪ ಸಣ್ಣ ಇರಲಿ. ಇದು ಉದ್ದುದ್ದನೇ ಇರಬೇಕು, ಸಣ್ಣದಾಗಿ ಹೆಚ್ಚಬಾರ್ದು, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸು ಸಂಜೆ ಹೊತ್ತು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಈಗ ಮನೆಯಲ್ಲಿ ಸಡನ್ನಾಗಿ ಗೆಸ್ಟ್ಗಳೆಲ್ಲ ಯಾರಾದರೂ ಬಂದರೆ ನೀವು ಖಂಡಿತ ಈ ಥರದ್ದು ಒಂದು ಮಾಡಿ ರೆಸಿಪಿನ ಅವ್ರಿಗೆ ಕೊಡ್ಬೋದು. ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಒಂದು ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಈ ಥರ ಈಗ ಕಟ್ ಮಾಡಿ ಇಟ್ಕೊತೀನಿ ಎಲ್ಲದನ್ನು. ನೋಡ್ತಿದ್ರಲ್ಲ, ಉದ್ದುದ್ದನೇ ಇರಬೇಕು. ಇನ್ನು ದೊಡ್ಡ ದೊಡ್ಡ ಅದು ಇದ್ರೂ ಏನೂ ಆಗಲ್ಲ, ಸಮಸ್ಯೆ ಇರಲ್ಲ, ಚೆನ್ನಾಗಿರುತ್ತೆ. ಫಿಂಗರ್ ಚಿಪ್ಸ್ ಅಂದರೆ ಒಂದು ಫಿಂಗರ್ ಅಷ್ಟು ಉದ್ದನಾದರೂ ಇರುತ್ತೆ ಅಂತ ಅಷ್ಟೇ. ಓಕೆ, ಈಗ ಈ ಥರ ಎಲ್ಲ ಆಲೂಗಡ್ಡೆನ ನಾನು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ನೋಡಿ ಈ ಥರ ಫ್ರೆಶ್ಶಾಗಿ ನಾವು ಯಾವಾಗಲೋ ಕಟ್ ಮಾಡಿ ಇಟ್ಕೊಂಡು ಯಾವಾಗಲೋ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ನಾವು ಆವಾಗಲೇ ಕಟ್ ಮಾಡಿ ನಾವು ಫ್ರೆಶ್ಶಾಗಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್. ಓಕೆ, ನಾನು ಇದನ್ನು ಒಂದು ಪಾತ್ರೆಗೆ ಈಗ ಆಲೂಗಡ್ಡೆ ಸ್ಲೈಸ್ ಪೀಸ್ ಮಾಡಿ ಇಟ್ಕೊಂಡಿರೋದೆಲ್ಲ ನಾನೀಗ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ಎಲ್ಲದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮಕ್ಕಳಿಗೆ ಈ ಥರದ್ದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕೋಣ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋಣ. ಇದು ಪೂರ್ತಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಸ್ವಲ್ಪ ನೀರು ಹಾಕಿ ಇಡ್ಬೋದು. ಬಟ್ ನಾನು ಪೂರ್ತಿ ಎಲ್ಲ ಕಡೆಯೂ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕೋಣ. ನೀರು ಹಾಕ್ಬಿಟ್ಟು ನಾವು ಇದನ್ನು ಒಂದು ಹಾಫ್ ಆನ್ ಅವರ್ ಇಡೋಕ್ಕಾದರೆ ಇಡೀ, ಇಲ್ಲಾಂದರೆ ಒಂದು ಕಾಲು ಗಂಟೆನಾದರೂ ಅಟ್ಲೀಸ್ಟು ನಾವು ಉಪ್ಪು ಮತ್ತು ನೀರು ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಆದರೂ ಇಡಬೇಕು ಫ್ರೆಂಡ್ಸ್. ಓಕೆ, ಈಗ ನಂಗೆ ಕಾಲು ಗಂಟೆ ಆಗಿದೆ ಇವನ್ನೆಲ್ಲ ಮಿಕ್ಸ್ ಮಾಡಿಟ್ಟು. ಇವಾಗ ಇದಕ್ಕೆ ನಾವು ಸ್ಟವ್ ಆನ್ ಮಾಡಿ ಬೇಯೋಕ್ಕೆ ಇಟ್ಟಿದ್ದೀನಿ.
ಈ ಥರ ಕುದಿ ಬರಬೇಕು. ಕುದಿ ಬಂದು ಒಂದು ಮಿನಿಮಮ್ ಅಂದರೆ ನೀವು ಒಂದು 10 ಮಿನಿಟ್ಸ್ ಆದರೂ ಈ ಥರ ಬೇಯಿಸ್ಬೇಕು. ಆಲೂಗಡ್ಡೆ ಪೀಸ್ ಮಾಡಿರೋದ್ರಿಂದ ಬೇಗ ಬೆಂದೋಗುತ್ತೆ, ಬಟ್ ಒಂದು 10 ಮಿನಿಟ್ಸ್ ಆದರೂ ಬೇಯಬೇಕು. ಅದು ನೋಡಿ ಹೀಗೆ ಮುಟ್ಟಿದ್ರೆ ಗಟ್ಟಿನೇ ಇರಬೇಕು, ಗಟ್ಟಿನೇ ಇರಬೇಕು, ಜಾಸ್ತಿ ಸ್ಮೂತಾಗಿ ಮುರ್ಕೊಳ್ಳೋ ಥರ ಇರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಹಾಗಿದ್ದಾಗ ಇದನ್ನು ನೀವು ಕರೆಕ್ಟಾಗಿ ಇದಾಗಿದೆ ಅಂತ ಅವಾಗ ಇದನ್ನು ತೆಗೆದಿಟ್ಕೋಬೇಕು. ತೆಗೆದಿಟ್ಟು ಇದನ್ನು ಒಂದು ನೀರೆಲ್ಲ ಸೋಸಿಬಿಟ್ಟು ಒಂದು ಪೇಪರ್ ಒಂದು ಬಟ್ಟೆ ಮೇಲೋ ಇಲ್ಲ ಟಿಶ್ಯೂ ಪೇಪರ್ ಮೇಲೋ ಹಾಕಿಬಿಡಿ. ಓಕೆ, ಈಗ ನೋಡಿ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕರಿಯೋದಕ್ಕೆ ಅಂತ ಎಣ್ಣೆ ಬೇಕಲ್ಲ, ಸೊ ಅದು ಈಗ ನಾವು ಈಗ ಅದನ್ನು ಪೂರ್ತಿ ನೀರು ಇಲ್ದಲೇ ಇರೋ ಹಾಗೆ ಫುಲ್ಲು ಡ್ರೈ ಆಗಿರಬೇಕದು, ಆಗ ಇದಕ್ಕೆ ಎಣ್ಣೆಗೆ ಅವನ್ನು ಹಾಕಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಈ ನೀರಿರೋದು ಏನಾದರೂ ಹಾಕ್ಬಿಟ್ರೆ ಎಣ್ಣೆ ಸಿಡಿಯುತ್ತೆ. ಸೊ ದಯಮಾಡಿ ಬಟ್ಟೆಯಲ್ಲಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಆಮೇಲೆ ಎಣ್ಣೆಗೆ ಹಾಕಿ. ನೋಡಿ ಈ ಥರ ಬರಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಈಗ ಇದನ್ನು ನಾನು ಒಂದು ಟಿಶ್ಯೂ ಪೇಪರ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಒಳ್ಳೆ ಕಲರ್ ಬಂದಿದೆ ಫ್ರೆಂಡ್ಸ್, ಮನೆಯಲ್ಲೂ ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ಇದಾಗಿದೆ. ಇದಕ್ಕೆ ಈಗ ನಾವು ಸ್ಪೈಸಸ್ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಹಾಗೆ ಒಂದು ಅರ್ಧ ಸ್ಪೂನು ಅಚ್ಚಕಾರದ ಪುಡಿ, ಮನೆಯಲ್ಲೇ ಮಾಡಿರೋವಂಥದ್ದು. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಒಂದು ಸ್ಪೂನ್ ಬೇಕಿದ್ರೂ ಹಾಕ್ಕೋಬೋದು. ನೋಡ್ತಿದ್ದೀರಲ್ಲ, ಈಗ ಇದನ್ನು ಮಿಕ್ಸ್ ಮಾಡೋಣ. ಲಾಸ್ಟ್ ಈಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು ಕಡೆ ಖಾರ ಉಪ್ಪು ಸೇರ್ಕೊಳ್ಳೋ ಹಾಗೆ ಮಾಡಬಾರ್ದು, ಪೂರ್ತಿ ಎಲ್ಲ ಕಡೆಯೂ ಅದು ಮಿಕ್ಸ್ ಆಗಬೇಕು. ಸೊ ಆ ಥರ ಮಿಕ್ಸ್ ಮಾಡಿ ಖಾರ ಉಪ್ಪು ಮಿಕ್ಸ್ ಆಗಬೇಕು. ಓಕೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ಇದು ರೆಡಿಯಾಗಿದೆ, ಫ್ರೆಂಚಿ ಸ್ಪೈಸ್ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ದಯವಿಟ್ಟು ಮನೆಯಲ್ಲಿ ಈ ಥರದ್ದು ಮಾಡಿ ಮಕ್ಕಳಿಗೆ ಕೊಡಿ, ಆರೋಗ್ಯವಾಗಿ ಇರ್ತವೆ. ಓಕೆ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಸೀ ಯು.